ವಿಶ್ವಾಶ್ರಯ ಯೋಜನೆಯಿಂದ ನಮ್ಮ ಹೋಬಳಿಗೆ 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಹಗಲು ರಾತ್ರಿ ನಿದ್ದೆ ಊಟ ಬಿಟ್ಟು ಇದಕ್ಕೆಲ್ಲ ದುಡ್ದವ್ರು ಯಾರು ಗೊತ್ತಾ? ನಮ್ಮಪ್ಪಾಜಿ. ನೀವೆಲ್ಲ ಪ್ರೀತಿಯಿಂದ ಅಯ್ಯ ಅಂತ ಕರಿತಿರಲ್ಲ, ಆ ಚೇರ್ಮನ್ ವೀರಭದ್ರಯ್ಯನವರು. ಈಗ ನೀವೆಲ್ಲ ಸಾಲಾಗಿ ನಿಂತು ಒಬ್ಬೊಬ್ಬರಾಗಿ ಮುಂದೆ ಬಂದು ನಿಮ್ಮ ಎಡಗೈನ ಮೇಲಕ್ಕೆತ್ತಿ ಪೇಪರ್ ಮೇಲೆ ಹೆಬ್ಬೆಟ್ಟೊತ್ತೋದೇ ನಿಮ್ ಕೆಲ್ಸ. ಆಮೇಲೆ ನಿಮ್ಗೇನು ಮಾಡಬೇಕು ಅದನ್ನ ಅಪ್ಪಾಜಿ ಮಾಡ್ತಾರೆ. ಮಹಾಜನಗಳೇ, ಬಹಳ ದಿವಸದಿಂದ ನಿಮ್ಗೊಂದು ವಿಷಯ ತಿಳಿಸ್ಬೇಕು ಅಂತಿದ್ದೆ, ಟೈಮ್ ಸಿಕ್ಕಿರ್ಲಿಲ್ಲ, ಈಗ ಸಿಕ್ಕೈತೆ, ತಿಳಿಸ್ಬಿಡ್ತೀನಿ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಭಗವಂತ ನನ್ನ ಹಳ್ಳಿಲಿ ಹುಟ್ಟಿಸಿರೋದೆ ನಿಮ್ಮ ಸೇವೆ ಮಾಡಕ್ಕೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಮನ್ಸ ಹೋಗವಾಗ ಏನ್ ತಗೊಂಡೋಯ್ತಾನ್ರಪ್ಪ ನೀವೇ ಹೇಳಿ. ನೀವೇ ನೋಡಿದಿರಲ್ಲ ಭಕ್ತ ಕುಂಬಾರ ಸಿನಿಮಾನ, ಅದರಲ್ಲಿ ರಾಜ್ಕುಮಾರ್ ಅಣ್ಣವರು ಕುಂಬಾರನ ಪಾರ್ಟ್ ಮಾಡುವಾಗ ಏನ್ ಹೇಳವ್ರೆ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂತ ಹೇಳವ್ರೆ. ಇಷ್ಟು ದಿವಸ ಗಂಟ ನೀವೆಲ್ಲ ಕತ್ತಲೆ ಇದ್ರಿ, ನಾನು ಹಣ ತಂದ್ಬಿಟ್ಟು ನಿಮ್ಗೆಲ್ಲ ಬೆಳಕು ತೋರಿಸಿದೀನಿ. ಮಹಾಜನಗಳೇ, ನೀವಿನ್ಮೇಲೆ ಚಿಂತೆ ಮಾಡಬೇಡಿ, ಮನಸ್ಸಾದ್ಮೇಲೆ ವಸಿ ಚಿಂತೆ ಇದ್ದೇ ಇರ್ತದೆ. ಆ ನಿಮ್ ಚಿಂತೆ ನೀವ್ ಮಾಡ್ಕೊಳ್ಳಿ, ಬೇಡ ಅನ್ನಕ್ಕಿಲ್ಲ, ನನ್ ಚಿಂತೆ ಮಾತ್ರ ಮಾಡಕ್ ಹೋಗ್ಬೇಡಿ, ಆದ್ರೆ ನಿಮ್ ಚಿಂತೆ ಮಾತ್ರ ನಾನ್ ಮಾಡ್ತೀನಿ. ಈ ಪುಣ್ಯ ಕಾರ್ಯ ನನ್ನಿಂದಲೇ ಬೋಣೆ ಆಗ್ಲಾದಣಿ. ಪೇಪರ್ ಖಾಲಿ ಬಿದ್ದೈತೆ, ಏನು ಬರ್ದೇ ಇಲ್ಲ. ವಿದ್ಯಾಬುದ್ಧಿ ಇಲ್ಲದ ಮನುಷ್ಯ ನೀನು. ಒಂದ್ ವೇಳೆ ಅದ್ರ ಮೇಲೆ ಬರ್ದಿದ್ರು ನೀನ್ ಏನು ಅರ್ಥ ಆಗಕ್ಕಿಲ್ಲ ಅಂತ ನಾವೇನು ಬರ್ದೇ ಇಲ್ಲ, ಸುಮ್ನೆ ಹೆಬ್ಬೆಟ್ಟು ಓದ್ಬಿಡು, ಆಮೇಲೆ ನಾವು ಬರ್ಕಂತೀವಿ. ಇಲ್ಲ ಬುದ್ಧಿ, ಖಾಲಿ ಖಾಲಿ ಪೇಪರ್ ಮೇಲೆ ನಾವು ಓದ್ತಲ್ಲ. ಲೈ, ಎಲ್ರು ಸುಮ್ನೆ ಓದ್ತಿರುವಾಗ ನಿಂದೇನೋ ಸ್ಪೆಷಲ್, ಮುಚ್ಕೊಂಡು ಓದ್ತಾಲೆ. ಓದ್ತಲ್ಲ, ನೀವ್ ಈ ತರ ಎದುರಿಸ್ತರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಇಂತ ಸಣ್ಣಕೆಲ್ಲ ಪೊಲೀಸ್ ಸ್ಟೇಷನ್ ಗಂಟ ಯಾಕಯ್ಯ ಹೋಯ್ತೀಯ? ನಾನು ಶ್ರಮ ಪಡ್ತಿರೋದು ನಿನಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ತಾನೇ. ಹಿಂಗ್ ಆಟ ಮಾಡಿದ್ರೆ ನಿನಗೂ ಒಳ್ಳೇದಾಗಕ್ಕಿಲ್ಲ, ನನಗೂ ಒಳ್ಳೇದಾಗಕ್ಕಿಲ್ಲ, ಜನರಿಗಂತೂ ದೇವ್ರಾಣೆ ಒಳ್ಳೇದಾಗಕ್ಕಿಲ್ಲ. ಸುಮ್ನೆ ಹೆಬ್ಬೆಟ್ಟು ಓದ್ತಲ್ಲ. ಓದ್ತಲ್ಲ, ನಾನೇ ಅಲ್ಲ, ನಮ್ಮವ್ರು ಯಾರು ಓದ್ತಲ್ಲ. ಏನ್ರಪ್ಪ ಬಡ್ಡಿ ಮಗನೇ, ಬಂದ್ರು ಇದೇ ಬೆರಳು ಕಣನೆ ಮಗನೇ ನನಗೆ ಬೇಕಾಗಿದೆ. ಏ ನನ್ ಮಕ್ಳ, ಯಾವ ನನ್ ಮಗನಾದ್ರೂ ನಮ್ಗೆ ಎದುರಾದ್ರೆ ಅವನ್ ಗತಿ ಏನಾಗ್ತದೆ ಅಂತ ಇದನ್ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
ಟೈಮಿ ಬಂದ್ರಿ ನೋಡ್ರಿ ಕರ್ಮ ಕಾಂಡನ ನೋಡಿದ್ರಿ ಏನ್ರಿ ಇನ್ಸ್ಪೆಕ್ಟ್ರೇ, ಇವರಪ್ಪ ಧರ್ಮಯ್ಯ ಬದುಕಿದ್ದಾಗ ಊರ್ ಜನರಿಗೆ ಯಾವ ಸಹಾಯನೂ ಮಾಡಲಿಲ್ಲ, ನಾನು ಸಹಾಯ ಮಾಡೋಣ ಅಂತ ಹೊರಟ್ರೆ ಅಡ್ಡ ಬಂದ್ಬಿಟ್ಟ.